ಉಡುಪಿ ಜಿಲ್ಲೆಯಲ್ಲಿ ಭಿಕ್ಷುಕರ ವೇಷದಲ್ಲಿ ಬಂದು ಕೋಳಿ ಕಳ್ಳತನ ಮಾಡಿರುವ ಕಳ್ಳರ ಕೈಚಳಕದ ವಿಡಿಯೋ ಇಲ್ಲಿದೆ ನೋಡಿ. ಉಡುಪಿ ಜಿಲ್ಲೆಯ ಕಾಪು ಸಮೀಪದ ಸಾಂತೂರು ಗ್ರಾಮದ ಮುದರಂಗಡಿಯಲ್ಲಿ ಬೇಬಿ ಪೂಜಾರ್ತಿ ಎಂಬವರ ಮನೆಗೆ ಇಬ್ಬರು ವೃದ್ಧ ದಂಪತಿಗಳು ಭಿಕ್ಷುಕರ ನೆಪದಲ್ಲಿ ಬಂದು ಅವರ ಮನೆಯಲ್ಲಿದ್ದ ಕೋಳಿಯನ್ನು ಕದಿಯುತ್ತಿರುವ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಈ ಕಳ್ಳರ ಕೈಚಳಕ ನೋಡಿದ ಜನರಿಗೆ ನಿಜಕ್ಕೂ ಶಾಕ್ ಆಗಿದೆ. ಈ ಇಬ್ಬರು ಕಳ್ಳರು ಮನೆಯಲ್ಲಿ ಯಾರೂ ಇಲ್ಲ ಎಂಬುದನ್ನು ಮೊದಲಿಗೆ ನೋಡಿಕೊಂಡು ಮನೆಯ ಅಂಗಳದಲ್ಲಿ ಬಂದು ಕೂತುಕೊಳ್ತಾರೆ. ತದನಂತರ ಅಂಗಳದಲ್ಲಿ ಓಡಾಡ್ತಾ ಇದ್ದ ಕೋಳಿಗಳಿಗೆ ಅಕ್ಕಿಯ ಕಾಳುಗಳನ್ನು ಹಾಕುವ ಮೂಲಕ ತನ್ನತ್ತ ಕೋಳಿಗಳು ಬರುವಂತೆ ಮಾಡಿ ತನ್ನ ಎರಡು ಬೆರಳುಗಳಿಂದ ಕೋಳಿಯ ಕತ್ತನ್ನು ಹಿಡಿದು ತನ್ನ ಜೋಳಿಗೆಯಲ್ಲಿ ಹಾಕಿಕೊಳ್ತಾರೆ ಈ ಕಳ್ಳರು. ಈ ಕಳ್ಳರ ಕೈಚಳಕವನ್ನು ಬೇಬಿ ಪೂಜಾರ್ತಿಯವರ ಸೊಸೆ ಮೊಬೈಲ್ನಲ್ಲಿ ಸೆರೆ ಹಿಡಿದು ಅದನ್ನು ಎಲ್ಲೆಡೆ ಶೇರ್ ಮಾಡಿದ್ದಾರೆ. ಈ ಕಳ್ಳರು ಯಾರದ್ದೇ ಕಣ್ಣಿಗೆ ಬಿದ್ದರೂ ಪೊಲೀಸರಿಗೆ ಮಾಹಿತಿ ನೀಡಿ ಅಂತ ಹೇಳ್ತಾ ಈ ಕಳ್ಳರು ಕೋಳಿಯನ್ನು ಕದಿಯುತ್ತಿರುವ ದೃಶ್ಯವನ್ನು ನೀವು ಕೂಡ ಪೂರ್ತಿಯಾಗಿ ನೋಡಿ.